ಇತ್ತೀಚಿನ ತೀವ್ರ ಅತಿವೃಷ್ಟಿ ಮತ್ತು ಗಾಳಿಯಿಂದ ಶಿರಸಿ ತಾಲೂಕಿನಲ್ಲಿ 5,000ಕ್ಕಿಂತ ಮಿಕ್ಕಿ ಅಡಿಕೆ ಬೆಳೆಗಾರರಿಗೆ ಸುಮಾರು 40 ಕೋಟಿಯಷ್ಟು ನಷ್ಟ ಉಂಟಾಗಿದ್ದು, ನಷ್ಟಕ್ಕೆ ಒಳಗಾದ ಅಡಿಕೆ ಬೆಳೆಗಾರರಿಗೆ ಸರ್ಕಾರವು ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಆರ್ಥಿಕ ಬೆಳೆ ಎಂದು ಗುರುತಿಸಲ್ಪಟ್ಟಿರುವ ಅಡಿಕೆ ಬೆಳೆಯನ್ನು ಶಿರಸಿ ತಾಲೂಕಿನಲ್ಲಿ ಸುಮಾರು 23,000 ಎಕರೆ ಪ್ರದೇಶದಷ್ಟು ತೋಟಗಾರಿಕೆ ಮಾಡುತ್ತಿದ್ದು, ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ರೈತರಿಗೆ ತೀವ್ರ ಅನಾವೃಷ್ಟಿಯಿಂದ ಆರ್ಥಿಕ ಸಂಕಷ್ಟ ಅನುಭವಿಸುವಂತಾಗಿದೆ. ಈ ರೈತರಿಗೆ ಸರ್ಕಾರದ ಸ್ಪಂದನೆ ಅತಿ ಅವಶ್ಯ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಅಡಿಕೆ ಬೆಳೆ ನಷ್ಟಕ್ಕೆ ಕೇಂದ್ರ ಸರ್ಕಾರದ ಪ್ರಕೃತಿ ವಿಕೋಪ ಯೋಜನೆಯಡಿಯಲ್ಲಿ ಒಟ್ಟು 33%ಕ್ಕಿಂತ ಹೆಚ್ಚು ಬೆಳೆ ನಷ್ಟವಾದಲ್ಲಿ ಮಾತ್ರ ಪ್ರತಿ ಗುಂಟೆಗೆ 180 ರೂಪಾಯಿನಂತೆ ಅಡಿಕೆ ಬೆಳೆಗಾರರಿಗೆ ಪರಿಹಾರ ನಿಧಿ ನಿರ್ದಿಷ್ಟಗೊಳಿಸಿರುವುದು ಅವೈಜ್ಞಾನಿಕವಾಗಿದೆ. ಇಂತಹ ಅವೈಜ್ಞಾನಿಕ ನೀತಿ ನಿಯಮ ಕೇಂದ್ರ ಸರ್ಕಾರವು ಬದಲಿಸುವವರೆಗೂ ರೈತರಿಗೆ ನ್ಯಾಯ ದೊರಕಲಾರದು ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಳೆದ ಸಾರಿಯೂ ಇದೇ ರೀತಿಯಾಗಿ ಅತಿವೃಷ್ಟಿ ಕೊಳೆ ರೋಗ ಬಂದಾಗಲೂ ಸರ್ಕಾರ ಇಲ್ಲಿಯವರೆಗೂ ಯಾವುದೇ ಪರಿಹಾರ ನೀಡದೆ ರೈತರಿಗೆ ಅನ್ಯಾಯ ಆಗಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷವೂ ಬೆಳೆಗಾರರು ನಷ್ಟದಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ರವೀಂದ್ರ ನಾಯ್ಕ ತಿಳಿಸಿದ್ದಾರೆ. ಇನ್ನು ಅಡಿಕೆ ಉತ್ಪನ್ನದಿಂದಲೇ ಜೀವನ ನಡೆಸುವ ರೈತರಿಗೆ ಮುಂದಿನ ದಿನಗಳಲ್ಲಿ ತೀವ್ರ ಸಂಕಷ್ಟದ ಪರಿಸ್ಥಿತಿ ಎದುರಾಗುವ ಪ್ರಸಂಗ ಬಂದಿರುವುದಲ್ಲದೆ, ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡ ರೈತ ಕುಟುಂಬಗಳು ಈ ವರ್ಷದ ಬೆಳೆ ನಷ್ಟದಿಂದ ವಿಷ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುವುದರಲ್ಲಿ ಸಂಶಯವಿಲ್ಲ ಎಂದು ಪ್ರಗತಿಪರ ರೈತ ಎಂಆರ್ ನಾಯ್ಕ ಕಂಡ್ರಾಜಿಯವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಮ್ದು ಈ ಸಲ ಅಡಿಕೆ ಸಿಕ್ಕಾಪಟ್ಟೆ ಅಡಿಕಿತ್ತು, ಎಲ್ಲ ಮಳೆ ಗಾಳಿ ಹೊಡೆತಕ್ಕೆಲ್ಲ ಉದ್ರಿ ಎಲ್ಲಾ ದಿವಳಿ ಎದ್ದೋಗೈತಿ. ನಾವು ಅದ್ರ ಮೇಲೆ ಜೀವನ ಮಾಡೋದಾಗಿತ್ತು, 1 ಎಕರೆ ತೋಟ ಅದು, ಅದರಿಂದ ಜೀವನ ಅದರಿಂದ ಎಲ್ಲ ಮಾಡೋದು. ಈಗ ಬೆಳೆ ಬಿದ್ದದ್ದು ನೋಡಿ ನಮ್ಗೆ ವಿಷ ತಗೊಂಡ್ ಸಾಯೋಂತ ಪರಿಸ್ಥಿತಿ ಬಂದೈತಿ. ಬಹಳ ಕಷ್ಟ ಆಗೈತಿ ನಮ್ಗೆ. ಯಾವ ಔಷಧಿ ಹೊಡೆದ್ರು ನಿಲ್ತಾ ಇಲ್ಲ. ಈಗ 3 ಸಲ ಔಷಧಿ ಹೊಡೆದ್ವಿ, ಏನು ಕಂಟ್ರೋಲ್ ಆಗ್ತಲ್ಲ. ಇಡೀ ತೋಟನ ಸುರಿತೈತಿ ಸರ್. ನೀವೇ ಏನು ಅಂತ ಇದಕ್ಕ ವಿಚಾರ ಮಾಡಿ ನಮ್ಗೊಂದು ದಾರಿ ತೋರ್ಸಕ ನೀವು ಅನುಕಂಪ ಮಾಡಿಕೊಡ್ಬೇಕು.